ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ, ಸಂಕ್ರಾಂತಿ ಹಬ್ಬವನ್ನು. ನೀವು ನೋಡ್ತಾ ಇರ್ಬೋದು, ನಂದು ಇದೇ ಡ್ರೆಸ್ ನಾನು ಸಂಕ್ರಾಂತಿಗೆ ತೊಗೊಂಡಿದ್ದು ಫ್ರೆಂಡ್ಸ್. ನಾನು ಸಂಕ್ರಾಂತಿ ದಿನ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ನಂತರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಎಷ್ಟು ದಿನ ಹೋಗ್ಬೇಕಂದ್ಕೊಂಡು ಆಗ್ತಿರ್ಲಿಲ್ಲ, ಆದರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಶಿವಗಂಗೆ ರೂಟಲ್ಲಿ ಗುರುವಿನಳ್ಳಿಗೆ ಹೋಗಬೇಕಾಯಿತು. ಹೋಗ್ತಾ ತುಂಬ ಹಶವಾಗಿದ್ದರಿಂದ ಅಲ್ಲಿ ನಾಷ್ಟವನ್ನು ತಿಂದ್ಕೊಂಡು ಹೋಟೆಲ್ನಲ್ಲಿ ನಂತರ ಮುನ್ನಡೆದ್ವಿ. ಅಲ್ಲಿ ಹೋಗಿದ್ದೆ ನಾವು ವೆಂಕಟೇಶ್ವರ ಆದಮೇಲೆ ಗುರುವಿನಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ಅಲ್ಲಿ ಒಂದೆರಡು ಸೆಲ್ಫಿಗಳನ್ನು ತೊಗೊಂಡ್ವಿ. ತುಂಬ ಜನ ಇದ್ದಿದ್ದರಿಂದ ಹೋದ್ವಿ, ಜನ ಇದ್ರು, ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಬಂದಿದ್ದ ನಂತರ ಬರುವಾಗ ನಮ್ಮಮ್ಮ ಅವರು ಸಿಕ್ಕಿದ್ರು, ಅಂದರೆ ಕೋ ಇನ್ಸಿಡೆಂಟ್ ಅಂತಾರಲ್ಲ, ನಾನು ಅವ್ರಿಗೂ ಹೇಳಿರಲಿಲ್ಲ, ಅವ್ರು ನನಗೂ ಹೇಳಿರಲಿಲ್ಲ. ಹೋದಾಗ ಸಡನ್ನಾಗಿ ಭೇಟಿಯಾದ್ವಿ, ನೋಡಿ ತುಂಬ ಖುಷಿಯಾಯಿತು ನನಗೆ. ನನ್ನಮ್ಮನ ನನ್ನ ತಮ್ಮನ ನೋಡಿ ತುಂಬ ಖುಷಿಯಾಯಿತು. ಅವರು ಬಂದಿದ್ದರು ದೇವಸ್ಥಾನಕ್ಕೆ. ನಂತರ ನಾವು ಗುರುವಿನಳ್ಳಿ ಮುಗಿಸ್ಕೊಂಡು ನಾವು ರಾಯದುರ್ಗ ದೇವಸ್ಥಾನಕ್ಕೆ ಹೋದ್ವಿ. ರಾಯದುರ್ಗದ ದೇವರಾಯನ ದುರ್ಗ ದೇವಸ್ಥಾನಕ್ಕೆ, ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ನಂತರ ಅಲ್ಲಿ ಒಂದಷ್ಟು ಪ್ರಕೃತಿಯ ಸೊಬಗನ್ನು ಸವಿಯುತ್ತ ಫೋಟೋಗಳನ್ನು ತೊಗೊಂಡ್ವಿ. ಫೋಟೋಗಳನ್ನು ತೊಗೊಂಡಿದ ನಂತರ ಅಲ್ಲಿ ಕೋತಿಗಳಿದ್ವು, ಒಂದೆರಡು ಕೋತಿಗಳನ್ನ ಮಾತಾಡಿಸ್ತಾ ಇದ್ವಿ. ಹಾಗೆ ನನ್ನ ತಮ್ಮ ಒಂದೆರಡು ಸೆಲ್ಫಿಗಳನ್ನು ತೊಗೊಂಡ. ಅಲ್ಲಿ ಎಷ್ಟು ಕಾರ್ಗಳಿವೆ ಅಂತ ಅವ್ನು ಕೌಂಟ್ ಮಾಡ್ತಿದ್ದಾನೆ, ಅವನಿಗೆ ಗೊತ್ತಿಲ್ಲ. ನಾನು ಫೋಟೋ ಹಿಡಿದೆ, ನೋಡಿ ಹತ್ತೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದೆ ಅಂದರು. ಹತ್ಕೊಂಡು ಬರ್ತಾಯಿದ್ದೀನಿ, ನಂಗೆ ಗೊತ್ತಿಲ್ಲ ಅವನು ವಿಡಿಯೋ ಮಾಡ್ತಿದ್ದಾನೆ, ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಹೋಗಲಿ, ಚೆನ್ನಾಗಿದೆ. ಯಾಕಂದರೆ ಬೇಗ ಹತ್ತಕ್ಕೆ ಹತ್ತಿದ ತಕ್ಷಣ ಅಷ್ಟು ಮೆಟ್ಲುಗಳು ಕೃಷ್ಣ ಒಂಥರ ಗಸೆ ಬಂದಂಗಾಗುತ್ತೆ, ಸುಸ್ತಾಗುತ್ತೆ, ಆದರೂ ಪರವಾಗಿಲ್ಲ, ಇದೊಂದು ಮೆಮೊರಿ ಅಲ್ವಾ. ಹತ್ತಿದ್ವಿ, ನಾನು ನಗು ಬರ್ತಿದ್ದು, ನನಗೆ ಅವನು ವಿಡಿಯೋ ಮಾಡ್ತಿದ್ದಾನೆ, ನಾನು ಹೆಂಗೆ ಹತ್ತಿದ್ದೀನಿ ಅಂತ ವಿಡಿಯೋ ಮಾಡ್ತಿದ್ದಾನೆ. ಭಾಗ್ಯಮ್ಮ ಎಷ್ಟು ಜನ ಬರ್ತಿದ್ದು ದೇವರ ಅಲ್ಲಿ ಕೋತಿಗಳ ಸಂಖ್ಯೆನೆ ಜಾಸ್ತಿ. ಕೋತಿಗಳು ವ್ಯಾನಿಟಿ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಡ್ತವೆ, ಬಿಡಲ್ಲ, ಜ್ಯೂಸ್ ಬಾಟ್ಲನ್ನ ಕಿತ್ಕೊಂಡು ಹೋಗ್ತವೆ. ಅಯ್ಯೋ, ನಾನು ನೋಡಿದೆ ಚಿಪ್ಸ್ ಪ್ಯಾಕೆಟ್ ಯಾರೋ ಅಮ್ಮ ಇಟ್ಕೊಂಬರ್ತಿತ್ತು, ಕೊಡೋರ್ಗು ಬಿಡಲಿಲ್ಲ, ಕಿತ್ಕೊಂತಿತ್ತು, ಆಮೇಲೆ ಕೊಡ್ತಿಲ್ಲ ಅಮ್ಮ ಕೆರ್ಸ್ಕೊಂತಿದ್ದಾಳೆ, ಕಿತ್ಕೊಳೋರ್ಗು ಬಿಡಲಿಲ್ಲ, ಕಿತ್ಕೊಂಡು ಉಳೋಗ್ಬಿಡ್ತು. ನಾನು ಅಮ್ಮಗೆ ಹೇಳ್ದೆ, ಅಮ್ಮ ನೋಡಮ್ಮ ಕೋತಿಗಳು ಚಿಪ್ಸ್ ತಿಂತವೇನಮ್ಮ ಅಂದೆ. ಯಾಕೆನಮ್ಮ ಹ್ಞೂ ಕಣಮ್ಮ, ಅವು ಕೂಡ ಜನಗಳ ಥರನೇ ಅಪ್ಡೇಟ್ ಆಗಿದ್ದಾವೆ, ಅವು ಚಿಪ್ಸು ತಿಂತವೆ, ಜ್ಯೂಸ್ ಕುಡಿತವೆ, ಬಿಟ್ಟರೆ ಪಿಜ್ಜಾ ಬರ್ಗರು ತಿಂತಾವೆ ಕಣಮ್ಮ ಅಂತ. ಹೌದೇನಮ್ಮ, ನಂಗೆ ಗೊತ್ತಿರಲಿಲ್ಲ, ಬರೀ ಬಾಳೆಹಣ್ಣು ತಿಂತವೆ ಅಂತ, ಅವು ಜನಗಳನ್ನ ನೋಡಿ ಕಲ್ತ್ಕೊತವೆ ನೋಡು ಅಂತ ನಾನು ಮಾತಾಡ್ತಿದ್ದೆ. ಫ್ರೆಂಡ್ಸಿಗೆ ನೋಡಿ, ಇಲ್ಲಿ ನಾವು ನಾಮದ ಚಿಲುಮೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಶ್ರೀರಾಮ ನೀರೇ ಇಲ್ಲಂಥ ಸಂದರ್ಭದಲ್ಲಿ ಒಂದು ಕಡೆ ಬಾಣವನ್ನು ಹೂಡಿ ನೀರನ್ನು ತೆಗೆದಿದ್ದು, ಅಂದರೆ ನೀರು ಅಲ್ಲಿಂದ ಚಿಮ್ಮಿದ್ದು ಒಂದು ನಾಮದ ಚಿಲುಮೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ನಾಮದ ಚಿಲುಮೆ ದೇವಸ್ಥಾನಕ್ಕೆ. ಅಲ್ಲಿ ಹೋದ ನಂತರ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪ್ಲೇಸು. ಅಲ್ಲಿ ಆ ನೀರನ್ನು ಕುಡಿದು ಏನೋ ಒಂಥರ ಅಲ್ಲಿ ನಮ್ಮಮ್ಮ ಅವರು ಹೋಗ್ತಿದ್ದಾರೆ, ಮಾತಾಡ್ಸೋಣ ನಡಿ ಅಂತ ನಾನು ನಮ್ಮ ಮನೆಯವ್ರಿಗೆ ಬೇಗ ಹೋಗಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾವು ನಾಮದ ಚಿಲುಮೆಯಲ್ಲಿ ಒಂದು ಶಾರ್ಟ್ ವಿಡಿಯೋನ ಮಾಡಿದೆ ನನ್ನ ಡ್ರೆಸ್ಸಿಂದು.
ನನಗಿಷ್ಟ ಆಯಿತು ಆ ವಿಡಿಯೋ. ನಂತರ ರಿಪೀಟ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೌಂದರ್ಯ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.